ಬೆಳಗಿನ ಜಾವ ಬೆಳಗಾವಿಯ ಬಳ್ಳಾರಿ ನಾಲಾದ ಕಲ್ಯಾಳ್ ಪೂಲ್ ಹತ್ತಿರ ಅಪಘಾತಕ್ಕೀಡಾದ ಜೀಪ್ ಕ್ರೂಸರ್ ವಾಹನದಲ್ಲಿ 9 ಜನ ಮೃತಪಟ್ಟಿದ್ದು ಅಕ್ಕ ತಂಗಿಯರ ಹಾಳ ಗ್ರಾಮದ ಮೃತಪಟ್ಟವರ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಪರ ಮಾತುಗಳನ್ನು ಹೇಳಿದರು. ಹಾಗೂ ಇದೇ ಸಂದರ್ಭದಲ್ಲಿ ಸರ್ಕಾರ ಮೃತಪಟ್ಟವರ ಕುಟುಂಬಗಳಿಗೆ ಕನಿಷ್ಠ 25 ಲಕ್ಷ ರೂಪಾಯಿಗಳನ್ನು ನೀಡಬೇಕೆಂದು ಆಗ್ರಹಿಸಿದರು. ಸರ್ ಮೃತರ ಫೋಟೋ ಹಾಕಿದ್ದೀನಿ ಸರ್, ಇನ್ನೂ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಕಣ್ಣೀರು ಹಾಕೋದು ವಿಜುವಲ್ಸ್ ಹಾಕೇನು ಸರ್? ಹೌದು ಸರ್, ಇನ್ನೂ ಎರಡು ಕಲೆಕ್ಟ್ ಮಾಡ್ತಾ ಇದ್ದೀನಿ, ಬೇರೆ ವಿಜುವಲ್ಸ್ ಹಾಕ್ತಾ ಇದ್ದೀನಿ ಸರ್. ಡೈಲಿ ಹೋಗ್ತಾರೆ, ಇವತ್ತಾದ್ರೂ ಟೈಮ್ ಅವರು ಡೈಲಿ ಮತ್ತೆ ಅದಕ್ಕೆ ಮುಂದೆ ಏನೇನು ಬೇಕಂತೆಲ್ಲ ಮಾಡಿ ಡ್ರೈವಿಂಗ್ ಉದ್ಯೋಗ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾನೆ. ಇನ್ನು ನಾವು ಇದೇ ಆಟ ಹಂಗಿದ್ದಾಗ ಯಾರು ಬರಂಗಿಲ್ಲ. ಬಟ್ ಸರ್ಕಾರ ಐತಿ, ಎಲ್ಲ ಜನ ಅದಾರು, ಊರಿನ ಜನ ಅದಾರು, ಎಲ್ಲರೂ ಇರ್ತಾರೆ. ಮುಂದಿನ ದಿವಸದಾಗ ಏನು ಬದುಕೋ ಮುಂದಿನ ಮನುಷ್ಯನ ಬದುಕು ಸಲುವಾಗಿ ಏನು ಮಾಡಬೇಕಲ್ಲ ಅದನ್ನ ಎಲ್ಲ ಕೂಡ ಮಾಡೋದು. ಯಾಕಂದ್ರೆ ಯಾರ್ದು ಜಾಬ್ ಜಾಸ್ತಿದ್ದಲ್ಲ ಎಲ್ಲ ಕೂಡ ಒಂದಾಗಿ ಪ್ರಯತ್ನ ಮಾಡಿದಾಗ ಆಗೋದು ಮಾಡೋದು. ತಂಗಿ ಎಷ್ಟು ಆಕ್ಸಿಡೆಂಟ್ ಆಗಿತ್ತಲ್ಲ, ಎಲ್ಲರೂ ಯಾರು ಮಾಡೋದಕ್ಕೆ ಮಾಡಿದಂಗಿಲ್ಲ. ಆ ಸಂದರ್ಭ ಅಕ್ಕಂಗೇರಳ ಗ್ರಾಮ ಒಂದೇ ಗ್ರಾಮದಲ್ಲಿ 5 ಜನ ಮೃತಪಟ್ಟಿದ್ದಾರೆ ಸರ್ ಅಪಘಾತದಲ್ಲಿ. ಬಹುಶಃ ಇವತ್ತಿನ ದಿವಸ ಅತ್ಯಂತ ದುರ್ದೈವದ ದಿನ, ಯಾಕಂದರೆ ಅಕ್ಕಂಗೇರಳ ಗ್ರಾಮದೊಳಗೆ ವಿಶೇಷವಾಗಿ ದಲಿತರು ಹಿಂದೂ ವರ್ಗದಲ್ಲಿರುವಂಥ ಜನಾನ ಇವತ್ತು ಪ್ರತಿ ದಿವಸ ಬೆಳಗಾವಿ ದುಡಿಮೆಗಾಗಿ ಮತ್ತು ಕಟ್ಟಡ ಕೆಲಸದ ದುಡಿಮೆಗಾಗಿ ಬೆಳಗಾವಿಗೆ ಹೋಗಿ ಬರ್ತಾರೋ. ಆದರೆ ಪ್ರತಿ ದಿವಸ ಹೋಗುವಂಥ ಒಂದು ದಿನನಿತ್ಯ ಕ್ರಿಯೆಯಾಗಿದ್ದರೂ ಸಹಿತ ಮತ್ತು ಜವರಾಯನ ಆಟ ಇವತ್ತಾಗಿಬಿಟ್ಟೈತಿ. ಬೆಳಗಿನ ಜಾವ ಸುಮಾರು 7-8 ಗಂಟೆ ಸುಮಾರೊಳಗೆ ಈ ಹೋಗುವಂಥ ಜೀಪನ ಪಲ್ಟಿಯಾಗಿ ಅದರಲ್ಲಿ ಜಾಗ ಬೆಲ್ಲನ ಯೋಜನೆ ಹಸುನೀಗಿದೆ. ಅದ್ರ ಜೊತೆಗೆ ಆಸ್ಪತ್ರೆಯಲ್ಲಿಯೂ ಸಹಿತ ಮತ್ತೆ ಇಬ್ಬರು ತಿಳ್ಕೊಂಡವರಂಥ ಸುದ್ದಿ ಬಂದೈತಿ. ಅದ ಇನ್ನೂ ಕೆಲವರ ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಒಂದು ಸುದ್ದಿ ಇದೈತಿ. ಇದೆಲ್ಲ ನಮಗೆ ಆಘಾತ ಉಂಟು ಮಾಡೈತಿ. ಬಹುಶಃ ಇವತ್ತಿನ ದಿವಸ ಇವರೆಲ್ಲ ಸ್ಥಿತಿವಂತರಲ್ಲ, ಪಾಪ ಅವತ್ತು ಹೋದುಡ್ದು ಅವತ್ತು ಅಬ್ಜರ್ವ್ ಮಾಡುವಂಥ ಜನ ಪೂರ ಬಡವರು ದಲಿತರು ಭಾಳ ಕೆಳವರ್ಗದ ಜನ, ಪಾಪ ಆರ್ಥಿಕವಾಗಿ ಕೆಳವರ್ಗದ ಜನ. ಬಹುಶಃ ಇಂಥ ಒಂದು ಆಘಾತ ಆದಾಗ ಮನೆಯಾಗ ದುಡಿದಂಥ ಹೊಟ್ಟೆಗೆ ಹಾಕುವಂಥ ಮುಖ್ಯ ವ್ಯಕ್ತಿನೇ ಇಲ್ಲದಾದಾಗ ಬಹುಶಃ ಆ ಮನೆತನದ ಬದುಕು ದುರ್ಬಲ ಆಗಿಬಿಡ್ತೈತಿ. ಬಹುಶಃ ಒಂದು ರೀತಿ ಬೀದಿಗೆ ಬಿದ್ದಂಥ ಸ್ಥಿತಿ ನಿರ್ಮಾಣ ಆಗಿರ್ತದೆ. ಇವತ್ತು ಇಂಥ ಸಂದರ್ಭದೊಳಗೆ ನಮ್ಮೆಲ್ಲರ ಹೃದಯಪೂರ್ವಕ ಸಾಂತ್ವನ ಆ ಕುಟುಂಬಕ್ಕೈತಿ. ತೀರ್ಕೊಂಡವ್ರಿಗೆ ಭಗವಂತ ಆತ್ಮಕ್ಕೆ ಶಾಂತಿ ಕೊಡಲಿ. ಆದರೆ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಆ ದೇವರ ವಿಧಿಯಾಟ ಅವ್ರು ಕರ್ಕೊಂಡು ಹೋಗೈತಿ. ಆದರೆ ಆ ಕುಟುಂಬದ ಉಳಿದಂಥ ಜನ ಮುಂದಿನ ಬದುಕು ಬದುಕಬೇಕವರು. ಅಂಥ ಸಂದರ್ಭದೊಳಗೆ ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿ ಶ್ರೀ ಬೊಮ್ಮಾಯಿ ಅವರು ಈಗಾಗಲೇ 5 ಲಕ್ಷ ಪರಿಹಾರದನ್ನು ಘೋಷಿಸಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಆದರೆ ಬಹುಶಃ ಇಂಥ ಸಂದರ್ಭದೊಳಗೆ ಬಹುಶಃ ಕಾನೂನಾತ್ಮಕ ತೊಡಕುಗಳು ಭಾಳ ಬಂದುಬಿಡ್ತಾವೆ. ಅದಕ್ಕೆ ಇನ್ಸೂರೆನ್ಸ್ ಐತಿಲ್ಲೋ, ಇನ್ಸೂರೆನ್ಸ್ ಅಮೌಂಟ್ ಕ್ಲೇಮ್ ಆಗುತ್ತಿಲ್ಲೋ ಗೊತ್ತಿರೋಂಗಿಲ್ಲ. ಬಹುಶಃ ಇಂಥ ಸಂದರ್ಭದೊಳಗೆ ಸರ್ಕಾರ ಮುಂದೆ ಬರಬೇಕಾಗತ್ತೆ. ಆ ಜನರನ್ನ ಬದುಕುವ ಒಂದು ನೆಲೆ ಕಲ್ಪಿಸ್ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಅದಕ್ಕೆ
ಸರ್ಕಾರದ ಮೇಲೆ ನಂದು ವಿನಂತಿ ಪೂರ್ವಕವಾಗಿ ಕೋರಿಕೆ ಐತಿ, ಒತ್ತಾಯ ಐತಿ. ಆರ್ ಟಿ ಓ ಅಧಿಕಾರಿಗಳನ್ನು ಅದು ತಾತ್ಕಾಲಿಕ ಪರಿಹಾರ ಘೋಷಣೆ ಆಗಬೇಕು. ಅದರ ತೀರ್ಕೊಂಡವ್ರು ಯಾರದಲ್ಲ, ಅವರ ಪ್ರತಿ ಕುಟುಂಬಕ್ಕೆ ಕನಿಷ್ಠ 25 ಲಕ್ಷ ರೂಪಾಯಿ ಆದರೂ ಸಿಗುವಂಥ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕು. ಮತ್ತು ಕಾರ್ಮಿಕ ಇಲಾಖೆ ಇರಲಿ ಅಥವಾ ಮತ್ತಾವುದೋ ಒಂದು ಇಲಾಖೆ ಇರಲಿ, ಯಾವ್ಯಾವ ರೀತಿಯೊಳಗೆ ಆರ್ಥಿಕ ಅನುದಾನ ಕೊಡಲಿಕ್ಕೆ ಸಾಧ್ಯತೆ ಅವನ್ನೆಲ್ಲ ಕ್ರೋಢೀಕರಣ ಮಾಡಿ ಪ್ರತಿ ತೀರ್ಕೊಂಡಂಥ ಪ್ರತಿ ಕುಟುಂಬದ ಅವನ ಅವಲಂಬಿತರಿಗೆ ಕನಿಷ್ಠ 25 ಲಕ್ಷ ರೂಪಾಯಿ ಸಿಗುವಂಥ ವ್ಯವಸ್ಥೆಯನ್ನು ಸರ್ಕಾರದವ್ರು ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೇ ಬಹುಶಃ ಇಂಥ ಸಂದರ್ಭದೊಳಗೆ ಸ್ವಲ್ಪ ಈ ಸಾರಿಗೆ ಇಲಾಖೆಯವರು ಸಹಿತ ಅಧಿಕಾರಿಗಳು ಇಂಥ ಪರಿಶೀಲನೆ ಮಾಡಬೇಕಾಗೈತಿ. ಮತ್ತು ಯಾವುದೋ ಗಾಡಿ ಹೋಗ್ತಿದ್ರೆ ಬರ್ತಿದ್ರೆ ಅದು ವಾಹನ ಸರಿ ಐತಿಲ್ಲೋ ಅಥವಾ ಅದರ ಏನಾದರೂ ದುರಂತ ಆಗುವಂಥ ಸನ್ನಿವೇಶದೊಳಗೆ ವಾಹನ ಐತಿಲ್ಲೋ ಅದನ್ನೆಲ್ಲ ಪರಿಶೀಲನೆ ಮಾಡಿದರೆ ಇಂಥ ಕೆಲವೊಂದು ಅಪಘಾತಗಳನ್ನಾದರೂ ಸಹಿತ ತಪ್ಪಿಸ್ಬೋದು ಅನ್ನೋಂಥ ಒಂದು ಅನಿಸಿಕೆ, ಪ್ರಾಮಾಣಿಕ ಅನಿಸಿಕೆ ನಂದು ಅನ್ನುವಂಥ ಮಾತನ್ನು ಹೇಳಿ, ಆದರೆ ಈ ಸಂದರ್ಭದೊಳಗೆ ಇದು ಜವರಾಯನ ಆಟ, ವಿಧಿ ಆಟ ಬಹುಶಃ. ಯಾಕಂದ್ರೆ ಒಂದೇ ಜಾಗದೊಳಗೆ ಸುಮಾರು 9 ಜನ ಹಸುನುಗಿದ್ದಾರೆ ಅಂದರೆ ಬಹುಶಃ ದೊಡ್ಡ ದುರಂತ ಇದೆ. ಬಹುಶಃ ನಮ್ಮ ತಾಲೂಕಿನೊಳಗೆ ಇಂಥ ಘಟನೆ ನಾವು ಕಂಡಿರ್ಕಿಲ್ಲ, ಅದರ ದುರ್ದೈವ. ಇವತ್ತು ಅನಿವಾರ್ಯವಾಗಿ ಮನಸ್ಥಿತಿ ಎಲ್ಲಿದ್ದರೂ ಸಹಿತ ಅದನ್ನು ಸ್ವೀಕಾರ ಮಾಡಬೇಕಾಗೈತಿ. ಆದರೆ ಸರ್ಕಾರ ಮತ್ತು ಎಲ್ಲ ಜನರ ಇವತ್ತು ನಮ್ಮ ಆದ್ಯ ಕರ್ತವ್ಯ ಅಂದ್ರೆ ಇವತ್ತು ಯಾರು ನಮ್ಮನ್ನು ಅಗಲಿ ಹೋಗಿದಾರೋ ಆ ಕುಟುಂಬಗಳಿಗೆ ನಾವು ರಕ್ಷಣೆ ಕೊಡಬೇಕಾಗತ್ತೆ, ಆರ್ಥಿಕ ಅನುದಾನ ಮಾಡಬೇಕಾಗತ್ತೆ. ಅದ್ರ ಜೊತೆಗೇ ಯಾರು ಇಂಜರ್ಡ್ ಆಗಿ ಯಾರು ದುಃಖಪತಿ ಆಗಿ ಉಳಿದಾರಲ್ಲ ಅವ್ರದ್ದು ಅಷ್ಟೇ ಬದುಕು ದುರ್ಬಲ ಇರ್ತೈತಿ. ಅವ್ರಿಗೂ ಸಹಿತ ಕನಿಷ್ಠ 10 ಲಕ್ಷ ರೂಪಾಯಿಗಳ ಸೂಕ್ತ ಪರಿಹಾರದನ್ನು ಕೊಡುವ ಮುಖಾಂತರ ಆ ಕುಟುಂಬಗಳಿಗೆ ಒಂದು ಕಾಯಕಲ್ಪ ಒದಗಿಸಿಕೊಡಬೇಕು, ಆ ಕುಟುಂಬಗಳ ಬದುಕಿಗೆ ದಾರಿ ತೋರಿಸ್ಬೇಕಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ.